ಮೇಡಮ್ ನಮಸ್ಕಾರ. ಸಾಲ್ಮರ್ ತಿಮ್ಮಕ್ಕನವರು ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಅವರು ಲಾಸ್ಟ್ ಮಂತೇ ಆಸ್ಪತ್ರೆಯಲ್ಲಿ ಇದ್ದರು, ಕ್ಯಾಜುವಲ್ ಚೆಕಪ್ ಹೋಗಿದ್ದಾರೆ. ಈಗ ವನಶಿರಿ ಉಮೇಶ್ ವನಶಿರಿಯನ್ನು ಫೇಸ್ಬುಕ್ಕಲ್ಲಿ ಬಳ್ಳೂರು ಉಮೇಶ್ರವರು ಸಾಲ್ಮರ್ ತಿಮ್ಮಕ್ಕನವರ ದತ್ತಪುತ್ರರಾದಂಥ ಬಳ್ಳೂರು ಉಮೇಶ್ರವರು ಸಾಲ್ಮರ್ ತಿಮ್ಮಕ್ಕನವ್ರ ತಿಂಡಿ ತಿನ್ನಿಸ್ತಾ ಇರೋದು ಹಾಗೆ ಮಾತಾಡ್ತಾ ಇರೋದನ್ನು ವಿಡಿಯೋನ ಹಾಕಿದ್ದಾರೆ. ಯಾರು ಅವರು ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಮೆಸೇಜ್ ಹಾಕಿದ್ರೆ ದಯವಿಟ್ಟು ಆ ರೀತಿ ಯಾರು ಹಾಕಬೇಡಿ. ಅವರು ಆಸ್ಪತ್ರೆಯಲ್ಲಿದ್ದಾರೆ, ನಾವೆಲ್ಲರೂ ಅದು ನಮ್ಮ ಸಾಲ್ಮರ್ ತಿಮ್ಮಕ್ಕನವರು ನಮ್ಮ ಭಾರತ ದೇಶದ ಆಸ್ತಿ. ಅವರು ಇನ್ನೂ 200 ಕಾಲ ಬಾಳಬೇಕು, ಯಾಕಂದರೆ ಅವ್ರು ಎಷ್ಟು ದಿನ ಇರ್ತಾರೋ ಅಷ್ಟು ಗಿಡಗಳನ್ನು ಬೆಳೆಸುವಂಥ ಮಹಾತಾಯಿ. ಯಾಕಂದರೆ ಎಷ್ಟೇ ಹುಷಾರಿಲ್ಲಂದರೂ ಕೂಡ ಗಿಡಗಳ ಬಗ್ಗೆ ಯೋಚನೆ. ನಾವು ನೀವೆಲ್ಲ ಒಂದು ನಮ್ಮ ಜಂಜಾಟದಲ್ಲಿ ಇರ್ತೀವಿ, ಆದರೆ ತಿಮ್ಮಕ್ಕನವ್ರು ಹಾಗಲ್ಲ. ಸಾಕಷ್ಟು ಗಿಡ ಮರಗಳನ್ನು ಬೆಳೆಸಿದಂಥ ತಾಯಿ. ಅವ್ರ ಬಗ್ಗೆ ಸರಿಯಾದ ಖಚಿತ ಮಾಹಿತಿ ಇಲ್ಲದೆ ಏನೇನು ಹಾಕೋದು ತಪ್ಪು. ಹಾಗಾಗಿ ದಯವಿಟ್ಟು ಯಾರು ಅಪಪ್ರಚಾರ ಮಾಡಬೇಡ್ರಿ. ಅವ್ರು ಹುಷಾರಾಗಿದ್ದಾರೆ, ಅವರೀಗ ಅಲ್ಲಿ ಆಸ್ಪತ್ರೆಯಲ್ಲಿ ಒಂದು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಏನು ತೊಂದರೆ ಇಲ್ಲ, ತಿಂಡಿನೂ ತಿಂತಾ ಇದ್ದಾರೆ. ಇನ್ನು 2-3 ದಿವಸದಲ್ಲಿ ಅವರು ಅಲ್ಲಿ ಆಸ್ಪತ್ರೆಯಿಂದ ಮನೆಗೆ ಬರ್ತಾರೆ. ದಯವಿಟ್ಟು ಯಾರು ತಪ್ಪಾಗಿ ಮೆಸೇಜನ್ನು ಹಾಕಬೇಡಿ. ಎಲ್ಲರಿಗೂ ಒಂದು ಮಾಹಿತಿಯನ್ನು ನೀಡಬೇಕಂತೇಳಿ ನಾನು ಫೇಸ್ಬುಕ್ ಲೈವ್ ಬಂದಿದ್ದೀನಿ. ದಯವಿಟ್ಟು ಅವರು ಹುಷಾರಾಗಿದ್ದಾರೆ, ಯಾರು ಮೆಸೇಜನ್ನು ಹಾಕಬೇಕು. ಸ್ವಾಮೀಜಿ ಸ್ವಾಮಿ.